ಬಹುಶಃ ಆ ಪೂಜಿಸಿರ್ತಾರೆ ಹೇಳುವಾಗ. ನಾನ ರಮೇಶ್ ಜಾರಕಿಹೊಳಿ ಕೂಡ ಏನೋ ನಿಜ ಸಂಗತಿ ಹೇಳು, ಯಾರು ಮಾತಿನ ಯಾರು ಹೇಳ್ಬೇಡ ಅಂತ ಫಸ್ಟ್ ಹೇಳಿ ಬಂದ್ರು. ನಾನು ನಾನಂತ ಸಣ್ಣ ರಾಜಕೀಯ ಮಾಡ ಮನುಷ್ಯ ಅಲ್ಲ. ಕ್ಷೇತ್ರದಲ್ಲಿ ಯಾರಿಗೆ ಅನ್ಯಾಯ ಆದ್ರೂ ಓ ಎಸ್ ರಮೇಶ್ ಜಾರಕಿಹೊಳಿ ನಮ್ಮ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ಏನಾದ್ರು ಬಂದ್ ನಿಲ್ತಾರೆ ನ್ಯಾಯವಾಗಿದ್ದರೆ ಮಾತ್ರ. ಅವ್ರು ತಿಳಿವಾಗಿ ಏನೋ ಒಂದು ಅದಕ್ಕೆಲ್ಲ ಇಲ್ಲ, ನಾವು ನಿಜವಾಗಿ ಅನ್ಯಾಯ ಆದ್ರೆ ಹೊರಗಿರ್ತೀವಿ. ಚುನಾವಣೆ ಮೊದಲು ನೀವು ಒಂದು ಮಾತು ಹೇಳಿದ್ರಿ ಸರ್, ಹಿರೇ ಬಾಗೇವಾಡಿಯಲ್ಲಿ ಇವ್ರು ಗೆದ್ದಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ಗ್ರಾಮೀಣ ಕ್ಷೇತ್ರದಲ್ಲಿ ಯಾರು ಜನ ಉಳಿಯಂಗಿಲ್ಲ ಕಣಕ್ ಬರ್ಕತೆ ಇದ್ರೆ ಕಣಕ್ ಬರ್ಕತೆ ಹೇಗೆ ಅದು ಮರ್ತೀನಿ. ಕಣಕ್ಪುರ ಆಗತ್ತೆ ಇಲ್ಲಿ ಬೆಳಗಾವ್ ನನಗ್ ಬಹಳಷ್ಟು ಜನ ಏಳು ಕಡೆ ಎಮ್ ಎಲ್ ಎ ಆಗಿ ರಮೇಶ್ ಜಾರಕಿಹೊಳಿ ಮುಂದಿತ್ತದು ಭಯಪಡಲ. ನಾನು ಪ್ರವೇಶಿಸಿದ್ರು ನಾವು ಯಾರು ಯಾರು ಎಣ್ಣೆ ಮಾಡಿದ್ರು ಇಬ್ಬರು ಇನ್ನು ಇನ್ನೂ ಎಂತ ಹೇಳ್ತಿ ಯಾವ ಮಾತು ಇನ್ನು ಮುಂದಿನ ಸ್ಟೇ ಮಾಡ್ರಿ ನಮ್ಗೇನಾಗ ನೋಡಿ ದುಡ್ಡು ಬಂದ ಸಾಕಾಗಿ ತನಿಖೆ ಆಗಲಿ. ನೋಡಿ ಮೊದಲು ಇದು ವಿಷಯ ಏನಕ್ಕೆ ಸರಿ ಮಾಡೋದು ಮಾಡಿ ಹೇಳ್ತಾನೆ. ಯಾಕಂದ್ರೆ ಈಗ ಬಂದ್ರೆ ನಾವು ಹೇಳಿದ್ರೆ ಇನ್ನೊಂದು ಹಾಸ್ಪಿಟಲ್ ಎಲ್ಲ ಮಾತಾಡ್ಕೊಂಡು ಅಕಸ್ಮಾತ್ ಈ ಪೊಲೀಸ್ ನ್ಯಾಯಕ್ಕೆ ಹೈಕೋರ್ಟ್ ಹೋಗಿ ಸಿಬಿಐ ತನಿಖೆ ಆಗ್ರಹ ಮಾಡ್ತಾರೆ. ಪ್ರಸ್ತಾಪ ಮಾಡ್ತೀವಿ ಇವತ್ತು ಸದನ ಪ್ರಸ್ತಾಪ ಮಾಡೇ ಮಾಡ್ತೀವಿ. ಯಾರು ಈಗಾಗಲೇ ಬಿಜೆಪಿ ವಿಪಕ್ಷ ಮಾಡ್ತೀವಿ ಅವ್ರು ಮಾಡಲ ಅನುಭವ ಅದು ಮಾಹಿತಿ ಇಲ್ಲ ನನಗೆ. ಈಗ ಬಂದು ಇನ್ನು ಈ ಕಡೆ ಉಂಟು.